ಹೇಳಿದ್ದು ಏನಂತಂದ್ರೆ ಎಲ್ಲ ನಾಯಕರು ಹೇಳಿದ್ರು ಅದು ಅನಧಿಕೃತ ಸಭೆ, ಯಾವುದೇ ಪಕ್ಷದಿಂದ ಸಭೆ ನಡೆದಿಲ್ಲ ಅಂತ ಹೇಳಿ, ಆದ್ರೆ ತಾವು ಅದನ್ನ ಹೇಳಿದ್ರಿ. ಆದ್ರೆ ಉಮೇಶ್ ಕತ್ತಿ ಅವರು ಹೇಳ್ತಾ ಇದ್ದಾರೆ ಅದು ಅಧಿಕೃತ ಸಭೆ. ಹಾಗಿದ್ರೆ ಬಿಜೆಪಿಗೆ ಸೇರಿಲ್ವಾ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರನ್ನ ದೂರ ಇಟ್ಟು ಮಾಡುವಂತ ಅವಶ್ಯಕತೆ ಏನು? ಈಗ ನಿಮಗೆ ಒಂದು ಹೇಳ್ತೇನೆ, ನಾನು ಪತ್ರಿಕೆಯಲ್ಲಿ ಓದಿದ್ದೆ, ಅಲ್ಲ ಯಾರಪ್ಪ ಈಗ ಅದೇ ಪತ್ರಿಕೆ ಸಭೆಗೆ ಹೋದವರು ರಾಜ್ಯಸಭಾ ಈರಣ್ಣ ಕಡಾಡಿ ಒಂದು ಸ್ಟೇಟ್ಮೆಂಟ್ ಇದು ಅಧಿಕೃತ ಸಭೆ ಅಲ್ಲ ಅಂತೇಳಿ ಈರಣ್ಣ ಕಡಾಡಿ ಅವರು ಹೇಳಿ ಓದಿದ್ದು ನೋಡಿದೆ. ಪಿ ರಾಜು ಅವರು ಹೇಳಿದರು ಇದು ಅಧಿಕೃತ ಸಭೆ ಅಲ್ಲ ಅಂತೇಳಿ ಹೇಳಿದರು. ಸೊ ಒಂದ್ಸಲ ಮಾನ್ಯ ಉಮೇಶ್ ಕತ್ತಿಯವರ ಸ್ಟೇಟ್ಮೆಂಟ್ ನೋಡಿದ್ದೆ ನಾನು, ಈ ಸಭೆ ನಾಲ್ಕು ಕರೆದಿಲ್ಲ, ಮಾರ್ತೇಶ್ ಕೌಡಿಗಮಠ ಅವ್ರು ಕರೆದಿದ್ದರು, ಅದಕ್ಕೆ ಸಭೆ ಮಾಡಿದ್ರು ಅಂತಂದರು. ಅದಕ್ಕೆ ಹಿಂಗೆಲ್ಲ ಇರೋದ್ರಿಂದ ಸೊ ಪಾರ್ಟಿ ಸಭೆ ಅಂತಂದ್ರೆ ಏನಾಗ್ತದೆ ಅಂದ್ರೆ ಅಲ್ಲಿ ಜಿಲ್ಲಾ ಅಧ್ಯಕ್ಷರು ಇರ್ತಾರೋ ಎಲ್ಲರೂ ಇರ್ತಾರೋ ಅಂದರೆ ಎಲ್ಲರೂ ಕೇಳ್ತಾರೆ. ಅಂದರೆ ಇನ್ವಿಟೇಷನು ನಮಗೆ ಬಂದಿಲ್ಲ, ರಮೇಶ್ ಜಾರಕಿಹೊಳಿಗೆ ಬಂದಿಲ್ಲ, ಶ್ರೀಮಂತ್ ಪಾಟೀಲ್ ಬಂದಿಲ್ಲ, ಮಹೇಶ್ ಕುಂಬ್ಳೂಳಿಗೆ ಬಂದಿಲ್ಲ, ಮಂಗಲಾ ಅಂಗಡಿ ಎಂ ಪಿ ಅವ್ರಿಗೆ ಬಂದೈತಲೋ ಗೊತ್ತಿಲ್ಲ. ಭಾಳ ಜನಕ್ಕಂತೂ ಅದಕ್ಕೆ ಅಧಿಕೃತ ಸಭೆ ಅಂದರೆ ಎಲ್ಲರಿಗೂ ಇನ್ವೈಟ್ ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಏನಂತಂದ್ರೆ ಜಾರಕಿಹೊಳಿ ಅವರ ಬನ ಏನಿತ್ತು, ಜಾರಕಿಹೊಳಿ ಬ್ರದರ್ಸ್ ಬನ, ಅವ್ರನ್ನ ದೂರಿಗಿಟ್ಟಾರೆ. ಉಮೇಶ್ ಕತ್ತಿಯವರು ಸ್ಪಷ್ಟವಾಗಿ ಹೇಳ್ತಾರೆ ಸರ್, ಹೌದು ಬಿಜೆಪಿಯ ಶಾಸಕರೆಲ್ಲ ಸೇರಿದ್ರಲ್ಲಿ ಅದು ಅಧಿಕೃತ ಸಭೆನೇ ಅಂತ ಹೇಳ್ತಾರೆ. ಸೊ ಇದೆಲ್ಲವನ್ನು ನೋಡ್ತಾ ಇದ್ರಿ, ಏನು ಸರ್ ಇದು ಜಿಲ್ಲಾ ರಾಜಕಾರಣದಲ್ಲಿ? ಅಲ್ಲಲ್ಲ ಈಗ ನೋಡ್ರಿ, ನಾಗೇನಲ್ಲ ಸೊ ಅವರಲ್ಲೇನ ಒಂಥರ ಒಬ್ಬರು ಅಧಿಕೃತ ತರೋ ಒಬ್ರು ಅಲ್ಲ ಅಂತಾರು, ಒಬ್ಬರು ಸಭೆ ಅವ್ರ ಕರೆದಿನ ಅಂತಾರೋ. ಅದಕ್ಕೆ ನಾನು ಈ ಇಶ್ಯೂನು ದೊಡ್ಡದು ಮಾಡೋಕ್ಕೆ ಹೋಗೋದಿಲ್ಲ ರೀ. ಸೊ ಅದಕ್ಕೆ ಇದನ್ನು ಸಭೆ ಇದು ಅಧಿಕತನೋ ಅನ್ನೋದಕ್ಕೆ ಅಂತೇಳಿ ಪಾರ್ಟಿಯಿಂದ ಹೇಳಬೇಕು. ಈಗ ನಾನೇ ಈಗ ಅಲ್ಲ ಅನ್ಬೋದು, ಅವ್ರು ಹೌದು ಅನ್ಬೋದು, ಅದಕ್ಕೆ ಇದಕ್ಕಿಂತ ತಾವು ಪಾರ್ಟಿಯಿಂದ ಯಾರಿಗ್ಯಾರು ಕೇರ್ ಐತೆ ಸಭೆ ಏನಂತಂದ್ರೆ ನಿಮಗೆ ಕನ್ಫರ್ಮ್ ಮಾಡ್ತಾರೆ. ಯಾರ್ರೀ ಇಲ್ಲ ಇಲ್ಲ. ಸೊ ಈಗ ನಾವು ಈಗ ಇದನ್ನ ಸಭೆ ಆಗಿದೆ ದಿವಸ ಆದಾಗಿದೆ ತಿಳ್ಕೊತೀಗ ಕೇಳಿ ನೋಡ್ರಿ, ಒಂದ್ ವರ್ಷ ಬಿಟ್ಟು ಚುನಾವಣೆ ಇದೆ. ನಾವು ದಿವಸ ಅಂದ್ರ ಬರೀ ಒಬ್ರಿಗೊಬ್ರು ಕಂಪ್ಲೇಂಟ್ ಮಾಡ್ಕೋ ಕುಂಟಕ್ಕು ಟೈಮು ಇಲ್ಲ. ಸೊ ನಾವು ಹೈಕಮಾಂಡ್ ನಾವು ಹೇಳೋದು ಅವ್ರು ಹೇಳೋದು ಇದೆಲ್ಲ ಆಗೋದಿಲ್ಲ. ಸೊ ಅದಕ್ಕೆ ಒಟ್ಟಾರೆ ಸೊ ಇದೇನು ಜಿಲ್ಲೆಯಲ್ಲಿ ನಡೀತದಲ್ಲ ಪಾರ್ಟಿ ದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಅಲ್ಲ, ನಾನು ಒಪ್ಕೋತಾನೆ. ಅಂದ್ರೆ ಪಾರ್ಟಿ ದೃಷ್ಟಿಯಿಂದ ಒಳ್ಳೇದಲ್ಲ, ಆದಷ್ಟು ನಮ್ಮ ಮುಖಂಡರು ನಾವೆಲ್ಲ ಕೂಡಿ ಸಮಾಧಾನ ಕುಂತು ಬಗೆಹರಿಸ್ಕೊಂಡ್ರೆ ಪಾರ್ಟಿಗೆ ಒಳ್ಳೇದಾಗ್ತೈತಿ ನೋಡ್ರಿ. ಅಂದ್ರೆ ಪಕ್ಷದಾಗ ಭಿನ್ನಾಭಿಪ್ರಾಯ ಇದ್ದೇ ಇರ್ತಾವೆ ಅಥವಾ ವಿಚಾರಗಳು ಬೇರೆ ಬೇರೆ ಇರ್ತಾವೆ, ವೈಮನಸ್ ಇರ್ತಾವೆ, ಅದೇನೋ ವ್ಯತ್ಯಾಸ ಆಗಿರ್ತಾವೆ. ಅದಕ್ಕೆ ಎಲ್ಲರೂ ಕೂಡಿ ಕುಂತು ಬಗೆಹರಿಸ್ಕೋತೀವಿ. ಯಾಕಂದ್ರೆ ನಮ್ಮ ಪಕ್ಷದೆಲ್ಲ ಮುಖಂಡದಾರು ಸಂಘ ಪರಿವಾರದ ಲೀಡರ್ ಅದಾರು ಇದನ್ನೆಲ್ಲ ಅವರು ಗಮನಿಸ್ತಾ ಇದ್ದಾರೆ. ಆದಷ್ಟು ಬೇಗನೆ ಎಲ್ಲರನ್ನು ಕೂಡಿಸಿ ಇದು ಏನೊಂದು